ಸರಿ, ಈಗ ಆನಂದ್ ಸಿಂಗ್ ಅವರು, ಈಗ ನೀವು ಯಾರು ಯಾರ ವಿರುದ್ಧ ಮಾತಾಡಲ್ಲ ಅಂತೀರಿ, ಆನಂದ್ ಸಿಂಗ್ ಏನು ಹೇಳ್ತಿದ್ದಾರೆ ರೆಡ್ಡಿ ಅವ್ರ ಪಕ್ಷದಿಂದ ಬಿಜೆಪಿಯಲ್ಲಿ? ನನ್ನ ಉದ್ದೇಶದಲ್ಲಿ ನಾನು ವೈಯಕ್ತಿಕವಾಗಿ ಯಡಿಯೂರಪ್ಪ ಅವ್ರ ಮೇಲೆ ಇರುವಂಥ ಒಂದು ಅಪಾರವಾದ ಒಂದು ಗೌರವದಿಂದ ನಾನು ನನ್ನ ಮಾತುಗಳಲ್ಲಿ ನಾನು ಹೇಳಬೇಕು ಅಂತಂದರೆ, ಯಡಿಯೂರಪ್ಪನವರು ರಿಟೈರ್ಮೆಂಟ್ ಅನ್ನೋದನ್ನಾಗಲಿ ಅವರು ತಗೊಳ್ಳೇಬಾರ್ದು. ಮತ್ತು ಏನು ಹಿಂದೆ ಅವರೇನು ಯಡಿಯೂರಪ್ಪ ಅವರು ಗರ್ಜಿಸಿದರೆ ವಿಧಾನಸಭೆನೇ ನಡುಗುತ್ತೆ ಅನ್ನೋಂಥ ಒಂದು ವಿಚಾರ ಇತ್ತು. ಅವ್ರು ಯಾವತ್ತಿಗೂ ಕೂಡ ಅವರು ರಾಜಕಾರಣದಲ್ಲಿ ಇರಬೇಕನ್ನೋದೇ ನನ್ನ ಒಂದು ಇದು. ಯಾಕೆಂದರೆ ಅಧಿಕಾರದಲ್ಲಿ ಇರಲೇ, ಪ್ರತಿಪಕ್ಷದಲ್ಲಿರಲೇ, ಅವರಿಂದ ಇಡೀ ರಾಜ್ಯಕ್ಕೆ ಒಳ್ಳೆಯದಾಗುವಂಥ ಒಂದು ಕೆಲಸಗಳು ಬಹಳಷ್ಟು. ಇವತ್ತು ನಾನು ಹಿಂದೆ ಕೂಡ ಅವ್ರ ಜೊತೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡೋ ಟೈಮ್ನಲ್ಲಿ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ, ಇವತ್ತು ನಾನು ಗುಲ್ಬರ್ಗಾ ಏರ್ಪೋರ್ಟ್ ಇರ್ಬೋದು ಅಥವಾ ನಮ್ಮ ಬಿಜಾಪುರ ಇರ್ಬೋದು, ಬಳ್ಳಾರಿ ಏರ್ಪೋರ್ಟ್ ಇರ್ಬೋದು, ಶಿವಮೊಗ್ಗ ಏರ್ಪೋರ್ಟ್ ಕೂಡ ನಾನು ಅವ್ರ ಜೊತೆಯಲ್ಲೇ ಹೋಗಿ ಅದಕ್ಕೆ ಶಂಕುಸ್ಥಾಪನೆ ಮಾಡಿರುವಂಥದ್ದು ಮೊನ್ನೆ ಮೋದಿಯವರು ಬಂದು ಉದ್ಘಾಟನೆ ಮಾಡಿದ್ದು. ಸೊ ನಾನು ಒಬ್ಬ ಮೂಲಭೂತ ಸೌಲಭ್ಯ ಸಚಿವನಾಗಿ ಸುಮಾರು ನಮ್ಮ ರಾಜ್ಯದಲ್ಲಿ 23 ಏರ್ಪೋರ್ಟ್ಗಳು ನಿರ್ಮಾಣ ಮಾಡಲಿಕ್ಕೆ ಅಂತೇಳಿ ನಾನು ನಿರ್ಣಯ ತೊಗೊಂಡಿದ್ದೆ. ಅದರಲ್ಲಿ ತಾವು ಇವಾಗ ಗುಲ್ಬರ್ಗ, ಬಿಜಾಪುರ, ಬಳ್ಳಾರಿ, ಶಿವಮೊಗ್ಗ ಹೊಸ ಏರ್ಪೋರ್ಟ್ಗಳಾದರೆ, ಮೈಸೂರು, ಬೆಳಗಾಮು ಇವೆಲ್ಲವುದನ್ನು ಕೂಡ ಫರ್ದರ್ ಡೆವಲಪ್ಮೆಂಟ್ ಮಾಡುವಂಥ ಕೆಲಸ ಆವಾಗ ನಾನು ಮಾಡಿದೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಿದೆ. ಇದೆಲ್ಲದಕ್ಕೂ ಯಡಿಯೂರಪ್ಪ ಅವರು ಯಾವುದೇ ಅಭಿವೃದ್ಧಿ ವಿಚಾರಗಳಲ್ಲಿ ನಾನು ಅವ್ರ ಮುಂದೆ ತಗೊಂಡು ಹೋದಾಗ ಆ ಕ್ಷಣದಲ್ಲೇ ಅವರು ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ಮತ್ತು ಅಂಥ ಮಹಾನ್ ವ್ಯಕ್ತಿ, ಒಬ್ಬ ರಾಜಕಾರಣಿ, ಮತ್ತು ಅಂಥವರು ಈ ರಾಜ್ಯದಲ್ಲಿ ನಿಜವಾಗ್ಲೂ ಕೂಡ ನಾನು ಹೇಳಬೇಕು ಅಂತಂದರೆ ಅದು ಮಾತುಗಳಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಹುಟ್ಟಬೇಕಂದ್ರೆ ಯಡಿಯೂರಪ್ಪನೇ ಹುಟ್ಟಬೇಕು. ಹಾಗಾಗಿ ಅಂಥವರು ಅವರು ನಿವೃತ್ತಿ ಅನ್ನೋದಕ್ಕಿಂತನೂ ಅವರು ರಾಜಕೀಯದಲ್ಲಿ ಮುಂದೆ ಬರೆದ್ರೇ ರಾಜ್ಯದ ಜನರಿಗೆ ಒಳ್ಳೆಯದಾಗುತ್ತೆ. ಖಂಡಿತವಾಗ್ಲೂ ಕೂಡ ಅವರು ಸ್ಪರ್ಧೆ ಮಾಡಬೇಕು, ಸಾರ್ವಜನಿಕ ಬದುಕಲ್ಲಿ ಇರಬೇಕು, ಅಸೆಂಬ್ಲಿಯಲ್ಲಿ ಅವರು ಇರಬೇಕು. ಅವರು ಭಗವಂತ ಇವತ್ತು 80 ವರ್ಷ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅವ್ರು 80 ವರ್ಷ ವಯಸ್ಸಾದರೂ ಕೂಡ ಇವತ್ತು 50 ವರ್ಷ ಇರುವಂಥ ವ್ಯಕ್ತಿಗಳ ಜೊತೆ, ಅಂದರೆ ನನ್ನಂಥವ್ರ ಜೊತೆಯಲ್ಲೂ ಕೂಡ ಕಾಂಪಿಟೇಟ್ ಮಾಡಿ ಕೆಲಸ ಮಾಡುವಷ್ಟು ಎನರ್ಜಿ ಭಗವಂತ ಅವ್ರು ಕೊಟ್ಟಿದ್ದಾನೆ. ಹಾಗಾಗಿ ಅವರು ಚುನಾವಣೆಯಲ್ಲಿ ಇರೋದಕ್ಕೆ